ಹಾಯ್ ಫ್ರೆಂಡ್ಸ್, ನಾನು ನಾಗವೇಣಿ ಆಚಾರ್. ವೆಲ್ಕಮ್ ಟು ಮೈ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಪುಳಿಯೋಗರೆ. ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಈ ರೆಸಿಪಿನ ತುಂಬ ದಿನದಿಂದ ಪಾಪ ಕೇಳ್ತಾನೆ ಇದ್ದರು, ನನಗೆ ಮಾಡೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಸೊ ಲೇಟಾಗೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಕೇಳಿರುವಂಥ ಎಲ್ಲ ವಿಡಿಯೋಸು ನಾನು ರೆಸಿಪೀಸ್ನ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಸ್ವಲ್ಪ ನಿಧಾನ ಆಗುತ್ತೆ ನೋಡಿ. ಗುಂಟೂರು ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ ನಾನು. ಬ್ಯಾಡಗಿ ಮೆಣಸಿನ್ಕಾಯಿ 20, ಇವೆರಡನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಮಗೆ. ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಚಕ್ಕೆ 1-4-5 ಪೀಸ್ ಇಟ್ಕೊಂಡಿದ್ದೀನಿ. ಸೊ ಇದು ಪುಳಿಯೋಗರೆ ಗೊಜ್ಜಿನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಕಡಲೆಕಾಯಿ ಬೀಜ 1 ಬೌಲ್ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ ನೋಡಿ, ಸುಮಾರು ಒಂದು 50 ಗ್ರಾಮ್ ಅಷ್ಟು ಇರ್ಬೋದು. ಉದ್ದಿನಬೇಳೆ ಸೇಮ್ ಮೆಜರ್ಮೆಂಟಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಜೀರಿಗೆ ಒಂದು 1/2 ಜಾಸ್ತಿ, ಅಂದರೆ 1/3 ಭಾಗದಷ್ಟು, ಸೇಮ್ ಅದೇ ಮೆಜರ್ಮೆಂಟಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಹುಣಸೆಹಣ್ಣು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಬಿಸಿನೀರಿನಲ್ಲಿ ಚೆನ್ನಾಗಿ 1-4 ಅವರು ನೆನೆಸಿಟ್ಬಿಡಿ. ಅವಾಗ ಚೆನ್ನಾಗಿ ಕಿವುಚಿದ್ರೆ ನಮಗೆ ಹುಣಸೆಹಣ್ಣಿನ ರಸ ಚೆನ್ನಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು 1-5-6 ಎಸಳು, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಬೆಲ್ಲ ನೋಡಿ ಒಂದು 20-30 ಗ್ರಾಮ್ಸ್, 1/30 ಗ್ರಾಮ್ ಅಷ್ಟಿದೆ. ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು, ತುಂಬಾ ಕಲ್ಲು ಮಣ್ಣು ಇರುತ್ತೆ ಎಳ್ಳಲ್ಲಿ. ಒಣ ಕೊಬ್ಬರಿ ತುರಿ 1-5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1/2 ಗಿಟಕು ಅಂತಲೇ ಇಟ್ಕೊಳ್ಳಿ. 100 ಗ್ರಾಮ್ ಅಷ್ಟು ಆಯಿಲ್ ಬೇಕಾಗುತ್ತೆ, 100 ಗ್ರಾಮ್ ಹುಣಸೆಹಣ್ಣಿಗೆ 100 ಗ್ರಾಮ್ ಆಯಿಲ್ ಬೇಕಾಗುತ್ತೆ. ಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ, ಸಾಸಿವೆ 1 ಸ್ಪೂನ್, ಮೆಂತ್ಯ 1 ಸ್ಪೂನ್. ಸೊ ಈ ಮೂರೂ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, 1/1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಧನಿಯಾ ಪುಡಿ ಒಂದು 3 ಟೇಬಲ್ ಸ್ಪೂನಷ್ಟು ಬೇಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಅರಿಶಿಣದ ಪುಡಿ ಒಂದು 2 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಹುಣಸೆಹಣ್ಣನ್ನು ಮೊದಲಿಗೆ ಚೆನ್ನಾಗಿ ಕಿವುಚಿಟ್ಕೊಂಡ್ಬಿಡೋಣ ನೋಡಿ. ಈ ಥರ ಕೈಯಲ್ಲಿ ಮಾಡಿದ್ರೆ ಈಸಿಯಾಗಿ ಚೆನ್ನಾಗಿ ಬಂದ್ಬಿಡುತ್ತೆ. ಒಂದು ಸ್ಟ್ರೈನರ್ ತೊಗೊಳ್ಳಿ, ದಪ್ಪ ಕಣ್ಣಿರುವಂಥದ್ದು. ಇದಕ್ಕೆ ಕಿವುಚಿರೋವಂಥ ಹುಣಸೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ಸೊ ದಪ್ಪ ದಪ್ಪ ಕಸ ಏನಿದೆ ಅದೆಲ್ಲ ನೋಡಿ ಕ್ಲೀನಾಗಿ ಬಂದ್ಬಿಡುತ್ತೆ. ಶೋಸಿದ್ವಲ್ಲ, ಇದಕ್ಕೆ ಮತ್ತೆ ಒಂದು 1/2 ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ಈ ಥರ ಕಿವುಚ್ಕೊಳ್ಳಿ. ಇನ್ನು ಮತ್ತೆ ಈ ಥರ ಇದರೊಳಗಡೆ ಹಾಕ್ಕೊಳ್ಳಿ, ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಕು ಅಂದರೆ ಇದು ನೋಡಿ ಈ ಥರ ಗಿಂಡ್ಕೊಳ್ಳಿ. ಆದಷ್ಟು ನಾವು ನೋಡಿ ಈ ಥರ ಹೊಸ ಹುಣಸೆಹಣ್ಣು ತೊಗೊಳ್ಳಿ. ತುಂಬ ಕಪ್ಪಗಿರೋ ಹುಣಸೆಹಣ್ಣು ತೊಗೊಂಬಿಡಿ, ತುಂಬ ಹುಳಿ ಆಗಿಬಿಡುತ್ತೆ ಪುಳಿಯೋಗರೆ. ಸೊ ಅದಕ್ಕೆ ಎಷ್ಟು ಉಪ್ಪು ಖಾರ ಅವೆಲ್ಲ ಎಲ್ಲ ಎಷ್ಟು ಹಾಕಿದ್ರೂ ಅದು ಟೇಸ್ಟೇ ಸಿಗೋದಿಲ್ಲ, ತುಂಬ ಹುಳಿ ಆಗಿಬಿಡುತ್ತೆ. ಆದಷ್ಟು ನೋಡಿ ಹೊಸ ಹುಣಸೆಹಣ್ಣು ತುಂಬ ಕಪ್ಪಗೂ ಇರಬಾರ್ದು, ಹಳೇದು ಇರಬಾರ್ದು, ತುಂಬ ಹೊಸದು ಇರಬಾರ್ದು. ಸೊ ಮೀಡಿಯಮ್ಮಾಗಿರುವಂಥ ಹುಣಸೆಹಣ್ಣ ಸೆಲೆಕ್ಟ್ ಮಾಡ್ಕೊಳ್ಳಿ. ಹುಣಸೆಹಣ್ಣಿನ ರಸನ ಶೋಧಿಸಿ ಇಟ್ಕೊಂಡಿದ್ದೀನಿ ನೋಡಿ. ತುಂಬ ನೀರು ಹಾಕೋಕೆ ಹೋಗ್ಬೇಡಿ ನೋಡಿ, ಇಷ್ಟು ನೀವು ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಸಾಕು. ಮೊದಲಿಗೆ ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೋತೀನಿ, ಕ್ಲೀನ್ ಮಾಡಿ ಆರಿಸಿ ಇಟ್ಕೋಬೇಕು. ಎಳ್ಳಲ್ಲಿ ತುಂಬಾ ಗಲೀಜಿರುತ್ತೆ. ಈ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದರೆ ಸಾಕು, ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಬಿಡೋಣ ನೋಡಿ. ಈಗ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ಲೇಮು ಮೀಡಿಯಮ್ ಆಗಿರಲಿ, ತುಂಬ ಹೈ ಇಟ್ಕೊಬೇಡಿ, ಸೀದೋಗುತ್ತೆ. ನಾವು 1/1 ಸ್ಪೂನ್ 2/2 ಸ್ಪೂನ್ ಹಾಕಿ ಮಾಡುವಾಗ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇಲ್ಲಿ 50 ಗ್ರಾಮ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದೆ ಪ್ರಮಾಣ. ಸಪ್ರೇಟಾಗಿ ಹುರ್ಕೊಂಡ್ರೆ ನಮಗೆ ಒಳ್ಳೆಯದು, ಏಕೆಂದರೆ ಒಂದು ಬೇಗ ಫ್ರೈ ಆಗಿಬಿಡುತ್ತೆ, ಇನ್ನೊಂದು ಬೇಗ ಫ್ರೈ ಆಗೋದಿಲ್ಲ. ಫ್ರೆಂಡ್ಸ್ ನೋಡಿ, ಕಡಲೆಬೇಳೆ ಆಗಿದೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗೆ ಗಮ್ ಅಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆನ ತುಂಬಾ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರ್ತಿದ್ದಂಗೆ ತೆಗೆದುಬಿಡಿ, ಏಕೆಂದರೆ ಜೀರಿಗೆನೇ ತುಂಬ ಮುಖ್ಯ ಪುಳಿಯೋಗರೆಯಲ್ಲಿ. ಅದೇನೋ ಸೀದಿಸ್ಬಿಟ್ರೆ ಪುಳಿಯೋಗರೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಮೆಂತ್ಯ, ಮೆಣಸು, ಸಾಸಿವೆ ಮೂರನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಕಮ್ಮಿ ಪ್ರಮಾಣದಲ್ಲಿದೆ ನೋಡಿ. ಈ ಥರ ಟಾಸ್ ಮಾಡ್ಕೊಳ್ಳಿ, ಸಮವಾಗಿ ಫ್ರೈ ಆಗುತ್ತೆ ನೋಡಿ. ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಇದ್ರ ಜೊತೆಗೇ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಚಕ್ಕೆ ಹಾಕ್ಕೊಳ್ಳೋಣ,
ಎರಡೇ ಎರಡು ಎಸಳಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವೆರಡನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ಹುರಿದಿರುವಂಥ ಮಸಾಲೆ ಏನಿದೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಎಳ್ಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು. ಒಂದು ಸ್ವಲ್ಪ ಒಂದು ಎರಡು ಸರಿ ರಿವರ್ಸ್ ಇದಿರತ್ತಲ್ವ ಮಿಕ್ಸಿಲಿ, ಅದನ್ನು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಒಂದು ಅರ್ಧಕ್ಕೆ ಅರ್ಧಷ್ಟು ಹೋಳಾದರೆ ಸಾಕು. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಗೊಜ್ಜು ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡದಾದ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರುವಂಥ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ಸೊ ಗೊಜ್ಜು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅಳತೇಲಿ ನಾವು 100 ಗ್ರಾಮ್ ಅಷ್ಟು ಎಣ್ಣೆ ತೊಗೊಂಡಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಬಿಡಿ. ಎಣ್ಣೆ ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕಬೇಕಾಗತ್ತೆ. ಕರಿಬೇವಿನ ಸೊಪ್ಪು 2 ಒಣಮೆಣಸಿನಕಾಯಿನ ಹಾಕ್ಕೊತೀನಿ. ಒಗ್ಗರಣೆಗೆ ಹುಣಸೆ ಹಣ್ಣಿನ ರಸ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಾರುತ್ತೆ, ಪ್ಲೇಟ್ ಕವರ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕ್ಕೋತೀನಿ, ಒಂದು 2 ಸ್ಪೂನಷ್ಟು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನಿಮಗೆ ಪುಡಿ ಉಪ್ಪು ರೂಢಿ ಇದ್ದರೆ ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ. ನೋಡಿ ಬೆಲ್ಲ ಹಾಕ್ತೀನಿ. ಈ ಹುಣಸೆ ಹಣ್ಣಿನ ರಸ ಏನಿದೆ ಅಂದರೆ ಉಪ್ಪು, ಈ ಹುಣಸೆ ಹಣ್ಣಿನ ರಸ, ಖಾರ ಮತ್ತು ಬೆಲ್ಲ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಒಂದು 10-15 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದ್ರ ಮೇಲೆ ಲಿಡ್ ಕವರ್ ಮಾಡಿ ಒಂದು 10-15 ನಿಮಿಷದವರೆಗೂ ಕುದಿಸ್ಕೋತೀನಿ. ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಕುದ್ದಿದೆ. ನೋಡಿ ಸ್ವಲ್ಪ ಗಟ್ಟಿನೂ ಆಗಿದೆ, ನೀರಿನಂಶ ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹುಣಸೆ ಹಣ್ಣಿನ ರಸ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ನಮಗೆ. ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ, ನೋಡಿ ಈ ಮಸಾಲೆ ಪುಡಿನ ಹಾಕ್ಕೋತೀನಿ. ಅದಕ್ಕೆ ಧನಿಯಾ ಪುಡಿ 1-3 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ಳೋಣ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಗಂಟಿಲ್ದಂಗೆ. ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಇವಾಗ ನಾವು ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಖಾರ ಕಮ್ಮಿ ಅನಿಸಿದ್ರೆ ಖಾರನ ಸ್ವಲ್ಪ ಹಾಕ್ಕೋಬೋದು, ಇಲ್ಲ ತುಂಬ ಹುಳಿ ಅನಿಸಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸೊ ಇವಾಗ ಯಾವ್ದು ಬೇಕೋ ಐಟಮ್ ನೋಡಿಕೊಂಡು ಟೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಬೋದು. ಕೊನೆಯಲ್ಲಿ ಸಿಮ್ ಫ್ಲೇಮ್ನಲ್ಲಿ 2-3 ನಿಮಿಷ ಕುದಿಸೋಣ. ಈ ಥರ ಲಿಡ್ ಕವರ್ ಮಾಡ್ಕೊಳ್ಳಿ. ಇದಕ್ಕೆ ಆಯಿಲ್ ಕಮ್ಮಿ ಅನಿಸಿದ್ರೆ ಒಂದು 2 ಸೌಟ್ನಷ್ಟು ಆಯಿಲ್ನ ಮೇಲಿಂದ ಈ ಥರ ಹಾಕ್ಕೊಳ್ಳಿ. ಲಿಡ್ ಕವರ್ ಮಾಡ್ಕೊಳ್ಳಿ, ಒಂದು 2 ನಿಮಿಷ ಇದು ಸಿಮ್ ಫ್ಲೇಮ್ನಲ್ಲಿ ಕುದೀಲಿ. ಗೊಜ್ಜು ರೆಡಿಯಾಗಿದೆ, ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡು ಬರ್ತಾ ಇದೆ. ನೋಡಿ 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 ಈ ಹದಕ್ಕಿರಬೇಕು. ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಣ್ಣಕ್ಕಾದಮೇಲೆ ಒಂದು 8 ಬಾಕ್ಸ್ನಲ್ಲಿ ಹಾಕಿ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಸುಮಾರು ಒಂದು 2 ತಿಂಗಳವರೆಗೂ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಕೊಬ್ಬರಿ ಎಳ್ಳು ಎಲ್ಲ ಏನೂ ಗೊಜ್ಜಿಗೆ ಮಿಕ್ಸ್ ಮಾಡ್ತಿಲ್ಲ ನಾನು ಇವಾಗಲೇ. ಸೊ ಆದ್ದರಿಂದ ಸುಮಾರು ಇದು 2 ತಿಂಗಳವರೆಗೂ ನಮಗೆ ಇರುತ್ತೆ. ನಾವೇನಾದ್ರೂ ಇದಕ್ಕೇ ಕೊಬ್ಬರಿ ಎಳ್ಳು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ, ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇದು ತಣ್ಣಕ್ಕಾಗಲಿ, ತಣ್ಣಕ್ಕಾದ್ಮೇಲೆ ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಅನ್ನಕ್ಕೆ ಹೇಗೆ ಗೊಜ್ಜಾಗ ಕಲಿಸೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಅನ್ನನ ಉದ್ರುದ್ರಾಗಿ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಿಂದ 1.75 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಉದ್ರುದ್ರಾಗೆ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನಲ್ಲಿ ಒಂದು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ತಕ್ಷಣ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿದಷ್ಟು ಟೇಸ್ಟು. ತುಂಬ ಸೀದಿಸ್ಬಿಡ್ಬೇಡಿ ಕಡಲೆಕಾಯಿ ಬೀಜನ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ನೋಡಿ ತುಂಬ ಸೀದಿಸ್ಬಾರ್ದು. ಇವಾಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಅನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ತುಂಬ ರೋಸ್ಟ್ ಆಗಬಾರ್ದು. ಒಂದು 2 ಸ್ಪೂನಷ್ಟು ಎಳ್ಳನ್ನು ಹಾಕ್ತೀನಿ, ಬಿಳಿ ಎಳ್ಳು. ಇದು ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣಕ್ಕೆ ಪುಡಿ ಮಾಡಿರಬಾರ್ದು, ಸ್ವಲ್ಪ ಅರ್ಧಂಬರ್ಧ ಪುಡಿ ಆದರೆ ಸಾಕು. ಇದೊಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಎಳ್ಳು ಮತ್ತು ಕೊಬ್ಬರಿ ಇದಕ್ಕೆ ತುಂಬಾ ಮೇನ್, ಇದು ತುಂಬ ಟೇಸ್ಟ್ ಕೊಡುತ್ತೆ. ಎಳ್ಳು ಎಷ್ಟು ಹಾಕ್ತೀವೋ ಅಷ್ಟು. ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ, 1-3 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗೊಜ್ಜನ್ನು ಹಾಕ್ಕೊಳ್ಳೋಣ. ಫಸ್ಟ್ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಇನ್ನೂ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ನೋಡಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಸಾಸಿವೆ, ಕರಿಬೇವು ಇದೆಲ್ಲ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ.
ಕಡಲೆಕಾಯಿ ಬೀಜ ಈ ಥರ ಹಾಕೋದ್ರಿಂದ ತುಂಬ ಕ್ರಂಚಿಯಾಗಿರುತ್ತೆ, ಟೇಸ್ಟ್ ಕೂಡ ನಮಗೆ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಮೊದಲೇ ಒಗ್ಗರಣೆಯಲ್ಲಿ ಹಾಕಿಟ್ಬಿಟ್ರೆ ಅಷ್ಟು ಕ್ರಂಚಿ ಟೇಸ್ಟು ನಮಗೆ ಕೊಡೋದಿಲ್ಲ. ಇದರಲ್ಲಿರುವಂಥ ಆಯಿಲ್ ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಸಾಸಿವೆ ಮತ್ತು ಎಣ್ಣೆ ಸಮೇತವಾಗಿ ನಾನು ಹಾಕ್ತಾಯಿದ್ದೀನಿ. ಅನ್ನ ಚೆನ್ನಾಗಿ ಆರಿರಬೇಕು, ತಣ್ಣಕ್ಕಾದ ನಂತರನೇ ನೀವು ಕಲಿಸ್ಕೊಳ್ಳಿ, ಅವಾಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಬಿಸಿಯಲ್ಲಿ ಕಲಿಸ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಒಗ್ಗರಣೆ ನೀವು ಟ್ರಾವೆಲಿಂಗ್ ಹೋಗಬೇಕಾದ್ರೆ ಇಲ್ಲಾಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಲ್ಲ ತೊಗೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆಗೆ ಮೊಸರನ್ನ ಕಲಿಸ್ಕೊಂಡು ತೊಗೊಂಡು ಹೋಗ್ಬೋದು. ಸ್ಕೂಲ್ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕೆ, ಲಂಚ್ ಬಾಕ್ಸ್ಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇದನ್ನು ಹೇಗೆ ತಿನ್ನಬೇಕು ಅಂದರೆ, ಒಂದು ತುತ್ತಿಗೆ ಒಂದು ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಒಂದು ಕರಿಬೇವಿನ ಸೊಪ್ಪು ತಿನ್ನಬೇಕು. ಸೂಪರ್.